ಕೃಷ್ಣಾ ನದಿಯ ಪ್ರವಾಹ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಚಿಕ್ಕೋಡಿ ತಾಲೂಕಿನ ಯಡೂರ್, ಅಂಕಲಿ, ಮಾಂಜರಿ ಹಾಗೂ ಕೃಷ್ಣಾ ನದಿಯ ತೀರದಲ್ಲಿರುವ ಗ್ರಾಮಗಳಿಗೆ ಭೇಟಿ ನೀಡಿ ಬೋಟ್ ಮೂಲಕ ಪ್ರವಾಹ ಪರಿಸ್ಥಿತಿಯನ್ನು ಅವಲೋಕಿಸಿದರು. ಅಷ್ಟೇ ಅಲ್ಲದೆ ನೆರೆ ಪರಿಸ್ಥಿತಿಯನ್ನು ಕೂಡ ಅವಲೋಕಿಸಿದರು ಮತ್ತು ಜನರನ್ನು ಹೆದರುವ ಅವಶ್ಯಕತೆ ಇಲ್ಲ, ಆದರೆ ಸುರಕ್ಷಿತವಾಗಿ ಇರಲು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಎಂದು ಮಾಧ್ಯಮಗಳ ಮೂಲಕ ಮಾಹಿತಿಯನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ಚಿಕ್ಕೋಡಿ ಹಾಗೂ ಸದಲಗಾ ಮತಕ್ಷೇತ್ರದ ಶಾಸಕರಾದ ಮಾನ್ಯ ಶ್ರೀ ಗಣೇಶ್ ಹುಕ್ಕೇರಿ ಹಾಗೂ ಜಿಲ್ಲಾಧಿಕಾರಿಗಳು ಶ್ರೀ ಎಂ ಜಿ ಹಿರೇಭಟ್, ಎಸ್ ಬಿ ಲಕ್ಷ್ಮಣ್ ದಿಂಬರ್ಗಿ, ಎಸಿ ರವೀಂದ್ರ ಕರ್ಲಿಂಗನವರ್, ಚಿಕ್ಕೋಡಿ ತಾಲೂಕಾ ದಂಡಾಧಿಕಾರಿಗಳಾದ ಶ್ರೀ ಸುಭಾಷ್ ಸಂಭಗಾಮಿ ಉಪಸ್ಥಿತರಿದ್ದರು. ಇದೇ ವಿಷಯ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ, ಬನ್ನಿ ನೋಡಿ. ಇವತ್ತು ಕಳೆದ ಬಾರಿಗಿಂತ ಇವತ್ತು ಅಂತ ಅನಾಹುತ ಇಲ್ಲ, ಆದರೂ ಯಾಕಂದ್ರೆ ಮುಂಜಾಗ್ರತೆ ಕ್ರಮವಾಗಿ ಕಳೆದ ಒಂದು ತಿಂಗಳಿಂದ ಮೊದಲೇ ನಾವು ರಾಜ್ಯ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರ ರಾಜ್ಯ ಎರಡು ಕೂಡ ಮೀಟಿಂಗ್ ಮಾಡಿ ನೀರಿನ ಪ್ರಮಾಣ ಹೇಗೆ ಬಿಡಬೇಕು ಅನ್ನೋದು ಒಂದು ಚರ್ಚೆ ಮಾಡಿ ನಿರ್ಣಯ ತೊಗೊಂಡಿದ್ದಕ್ಕೆ ಇವತ್ತು ಅನಾಹುತ ಕಡಿಮೆ ಆಗಿದೆ. ಯಾಕಂದರೆ ಇವತ್ತು ಆಲ್ಮೇಟಲ್ಲಿ 2,20,000 ಕ್ಯೂಸೆಕ್ಸ್ ನೀರು ಬಿಡತ್ತು, ನಾವು ಹೊರಗಡೆ ಬರೋದು 1,70,000. ಹೀಗಾಗಿ ಇವತ್ತು ಕಳೆದ ಬಾರಿ ನಾವು ಇವತ್ತು ಮುಂಜಾಗ್ರತೆವಾಗಿ ನಾವು ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಸರ್ಕಾರದ ನಿರ್ದೇಶನ ಇರ್ಬೋದು, ಎಲ್ಲ ಸರಿಯಾಗಿ ಮೇಂಟೈನ್ ಆಗೋದ್ರಿಂದ ಮಹಾರಾಷ್ಟ್ರದಿಂದ ಸಹಿತ ನಮಗೆ ಒಳ್ಳೆ ರೀತಿಯ ಸಹಕಾರ ಕೊಡುತ್ತಿದ್ದಾರೆ. ಅದಕ್ಕೆ ಇವತ್ತು ಇನ್ನೂ ಕೊಯ್ನಾದಿಂದ ನೀರು ಬಿಟ್ಟಿಲ್ಲ, ಕೊಯ್ನಾ ಬರೀ 60% ಡ್ಯಾಮ್ ಇನ್ನೊಂದು ಕಳೆದ 3-4 ದಿವಸ ತುಂಬೋದು. ಅಷ್ಟವಾಗಿ ದೇವ್ರ ದಯದಿಂದ ವೇದಗಂಗಾದ ನೆರೆ ಕಡಿಮೆ ಆದ ನಂತರ ಆ ನೀರು ಬಿಟ್ಟರೆ ಅಷ್ಟು ಇದೇ ಮೇಂಟೈನ್ ಆಗ್ತೈತೆ ಅನ್ನೋದು ಆಶಾಭಾವನೆ ಇದೆ. ಮತ್ತು ಎಲ್ಲ ಸಹಕಾರದಿಂದ ಎಲ್ಲರೂ ಕೆಳ ಅಧಿಕಾರಿಗಳು ಮೇಲಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡಿದ್ರೆ ಒಳ್ಳೇದಾಗಿದೆ. ಸರ್, ಈಗ ಕಳೆದ ಬಾರಿ ಕೊರೋನಾ ಇತ್ತು, ಈಗ ನಾವು ಎಷ್ಟೇ ಜನರು ಕರ್ಕೊಂಡ್ಬಂದು ಒಂದು ಗಂಜಿ ಕೇಂದ್ರದಲ್ಲಿ ಇಟ್ಟರು ಸಮಸ್ಯೆ, ಈಗ ಸೋಷಿಯಲ್ ಡಿಸ್ಟೆನ್ಸು ಸಮಸ್ಯೆ ಇದೆ, ಅದಕ್ಕೆ ಗಂಜಿ ಕೇಂದ್ರಗಳು ಜಾಸ್ತಿ ಮಾಡ್ತೀವಿ. ಗಂಜಿ ನಿನ್ನೆ ನಾವು ಬೆಳಗಾವಿಯಲ್ಲಿ ಎಲ್ಲ ಜಿಲ್ಲಾಧಿಕಾರಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಸಿ ಇಒ ಇರ್ಬೋದು ಮತ್ತು ನೋಡಲ್ ಅಧಿಕಾರಿಗಳೇ ಹೇಳ್ದು ಕಂಪಲ್ಸರಿ ಏನು ನಾವು ಕೊರೋನಾ ಬಗ್ಗೆ ಸಾಮಾಜಿಕ ಅಂತರ ಮತ್ತು ಅವ್ರಿಗೆ ಸಂಬಂಧಪಟ್ಟ ಸ್ಯಾನಿಟೈಸರ್ ಎಲ್ಲ ಒಂದು ಮಾಡ್ಕೊಂಡು ಟಾಯ್ಲೆಟ್ ಇರ್ಬೋದು ಅವ್ರಿಗೆ ಉಳ್ಕೊಳ್ಳೋಂಥ ಸ್ಥಳ ಇರ್ಬೋದು ಜಾಸ್ತಿ ಮಾಡಿ ಅವನ್ನೆಲ್ಲ ಮೇಂಟೈನ್ ಮಾಡಿ ಹೇಳಿ ಆದೇಶ ಮಾಡಿದ್ದೇವೆ. ಮತ್ತು ಇನ್ನೊಂದು ಸರ್, ಅಥಣಿ ತಾಲೂಕು ಮತ್ತು ಚಿಕ್ಕೋಡಿ ತಾಲೂಕಲ್ಲಿ ಕಳೆದ ಬಾರಿ ಏನು ಮನೆಗಳು ಕಳ್ಕೊಂಡಿದ್ದಾರೆ, ಸರಿಯಾಗಿ ಪರಿಹಾರ ಸಿಗುತ್ತೆ? ಅದು ಕೆಲವೊಂದು ತಾಂತ್ರಿಕ ಸಮಸ್ಯೆಯಿಂದ ಆಗಿತ್ತು ನಿಜ, ಅದು ಕಳೆದ ಬಾರಿ ಒಂದೂವರೆ ತಿಂಗಳಿಂದ ನಾವು ಕ್ಯಾಬಿನೆಟ್ ಚರ್ಚೆ ಮಾಡಿ ಸೋಮಣ್ಣ ಅವರಿಗೆ ಮತ್ತು ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊಂಡು ಲಾಕ್ ಮಾಡಿದ್ದು ಓಪನ್ ಮಾಡಿ ಈಗ ಕೆಲವೊಂದು ಸಮಸ್ಯೆ ಪರಿಹಾರ ನಡೆದೈತೆ. ಆ ಸಮಸ್ಯೆ ಅದು ನಿಜ, ಸರಿಪಡಿಸಿದೆ ಮತ್ತು ಈ ಸಲ ಆಗದಂತ ಮುಂಜಾಗ್ರತೆ ಕ್ರಮವಾಗಿ ಸರಿಪಡಿಸ್ತೀವಿ. ಸದಲಗಾ ದೂದಗಂಗಾ ನದಿ ಪ್ರವಾಹ ಪ್ರದೇಶಕ್ಕೆ ಸಂಸದರಾದ ಶ್ರೀ ಅಣ್ಣಾ ಸಾಹೇಬ್ ಜೊಳ್ಳೆ ಭೆಟ್ಟಿ, ನದಿ ದಡದ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲು ಸೂಚನೆ. ಚಿಕ್ಕೋಡಿ ತಾಲೂಕಿನ ಸದಲಗಾ ಪಟ್ಟಣದ ದೂದಗಂಗಾ ನದಿ ಪ್ರವಾಹ ವೀಕ್ಷಿಸಲು ಸಂಸದರಾದ ಶ್ರೀ ಅಣ್ಣಾ ಸಾಹೇಬ್ ಜೊಳ್ಳೆ ಭೆಟ್ಟಿ ನೀಡಿ ಪ್ರವಾಹ ಪರಿಸ್ಥಿತಿಯನ್ನು ಕಂಡು ಮಾಹಿತಿಯನ್ನು ಪಡೆದರು. ಇದೇ ವೇಳೆಗೆ ಸೇತುವೆ ಹಾಗೂ ನೀರಿನ ಪ್ರಮಾಣ, ನದಿ ದಡದಲ್ಲಿಯೇ ಕೃಷಿ ಕ್ಷೇತ್ರಕ್ಕೆ ನುಗ್ಗಿದ ನೀರು, ಜಲಾವೃತಗೊಂಡ ಕಬ್ಬು ಬೆಳೆ ವೀಕ್ಷಿಸಿದ ನಂತರ ನದಿ ದಡದಲ್ಲಿಯ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲು ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಸಹಕರಿಸಬೇಕೆಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಸದಲಗಾ ಪಿಎಸ್ಐ ಆರ್ವೈ ಬಿಳಗಿ, ಹಾಲು ಸಿದ್ಧರಾಜ್ ಸಕ್ಕರೆ ಕಾರ್ಖಾನೆಯ ಸಂಚಾಲಕರು ರಾಮಗೌಡ ಪಾಟೀಲ್, ಚಿಕ್ಕೋಡಿ ಸದಲಗಾ ಬಿಜೆಪಿ ಅಧ್ಯಕ್ಷರಾದ ಸಂಜಯ್ ಪಾಟೀಲ್, ಸದಲಗಾ ಪುರಸಭೆಯ ಸದಸ್ಯರಾದ ಪಕ್ಷದ ಕಾರ್ಯಕರ್ತರು, ವಿವಿಧ ಇಲಾಖೆಗಳು ಅಧಿಕಾರಿಗಳು ಉಪಸ್ಥಿತರಿದ್ದರು. ರಾಯಬಾಗ್ ಪಟ್ಟಣದಲ್ಲಿ ಖಾಸಗಿ ವೈದ್ಯಾಧಿಕಾರಿಗಳು ತಮ್ಮ ತಮ್ಮ ದವಾಖಾನೆಗಳನ್ನು ಕೊರೋನಾ ಕಾರಣದಿಂದಾಗಿ ಬಂದ್ ಮಾಡಿದ್ದು ಸಾರ್ವಜನಿಕ ನಾಗರಿಕ ವಲಯದಲ್ಲಿನ ಬಿಪಿ ಮತ್ತು ಶುಗರ್ ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳು ಸೇರಿದಂತೆ ಇತರೆ ಕಾಯಿಲೆಗಳ ರೋಗಿಗಳಿಗೆ ಚಿಕಿತ್ಸೆ ನೀಡುವುದನ್ನು ಬಂದ್ ಮಾಡಿದ್ದರಿಂದ ಪ್ರಥಮ ಚಿಕಿತ್ಸೆ ದೊರೆಯದೆ ರೋಗಿಗಳ ಸಾವುಗಳ ಪ್ರಮಾಣ ಹೆಚ್ಚಾಗುತ್ತಿದೆ. ಈ ಕಾರಣದಿಂದಾಗಿ ರೋಗಿಗಳು ಸಾವು ಹಾಗೂ ಬದುಕಿನ ಮಧ್ಯ ನರಳಾಡುವಂತಾಗಿದೆ ಹಾಗೂ ಜನರು ಚಿಕಿತ್ಸೆಗಾಗಿ ಪರದಾಡುತ್ತಿರುವ ರೋಗಿಗಳಿಗೆ ಪ್ರಥಮ ಚಿಕಿತ್ಸೆ ದೊರೆಯದೆ ಕೊಡುವ ಸಮಸ್ಯೆಯಿಂದ ರಾಯಬಾಗ್ ಪಟ್ಟಣದಲ್ಲಿ ಅಕಸ್ಮಾತ್ ಆಗಿ ಬಂದ್ ಆಗಿರುವ ದವಾಖಾನೆಗಳನ್ನು ಜಿಲ್ಲಾಡಳಿತವು ವಿಶೇಷ ಪ್ರಕರಣ ಎಂದು ಪರಿಗಣಿಸಿ ತುರಿತಾಗಿ ಪಟ್ಟಣಗಳಲ್ಲಿ ಖಾಸಗಿ ಆಸ್ಪತ್ರೆ ದವಾಖಾನೆಗಳನ್ನು ತೆರೆಯಿಸಿ ವೈದ್ಯರಿಂದ ಸಕಾಲಕ್ಕೆ ಚಿಕಿತ್ಸೆ ದೊರೆಯುವಂತೆ ಮಾಡುವ ಕ್ರಮ ಕೈಗೊಳ್ಳಬೇಕು ಎಂದು ರಾಯಬಾಗಿನ ನಾಗರಿಕ ಹಕ್ಕುಗಳ ಹಿತರಕ್ಷಣಾ ಸಮಿತಿ ರಾಯಬಾಗದ ವತಿಯಿಂದ ರಾಯಬಾಗಿನ ತಹಶೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ.